शिवे शृंगारार्द्र तदितरजने कुत्सन परा सरोषा गंगायां गिरिशचरिते विस्मयवती हराहिभ्यो भीता सरसिरुह सौभाग्यजयिनी सखीषु स्मेराते मयि जननी दृष्टिः सकरुणा। ಅಪಾರೆ ಕಾವ್ಯ ಸಂಸಾರೆ ಕವಿರೇವ ಪ್ರಜಾಪತಿ ಅಂತ ಒಂದು ಮಾತಿದೆ. ಈ ಕಾವ್ಯವೆಂಬ ಪ್ರಪಂಚದಲ್ಲಿ ಕವಿಯೇ ಬ್ರಹ್ಮನಾಗಿರ್ತಾನೆ. ಒಬ್ಬಳೇ ದೇವಿಯಲ್ಲಿ ಭಗವತ್ಪಾದರು ನವವಿಧವಾದ ರಸಗಳನ್ನು ಕಂಡಿದ್ದಾರೆ. ಅದು ಬೇರೆ ಬೇರೆ ಪ್ರಸಂಗದಲ್ಲಿ ಶೃಂಗಾರವೋ, ಮತ್ತೊಂದು ಪ್ರಸಂಗದಲ್ಲಿ ವೀರವೋ ಕರ್ಣವೋ, ಹೀಗೆ ಬೇರೆ ಬೇರೆ ಆಗಿರುತ್ತೆ. ಶಿವೇ ಶೃಂಗಾರಾರ್ದ್ರ, ಶಿವನ ವಿಷಯದಲ್ಲಿ ಮಾತೆ ಶೃಂಗಾರಾರ್ದ್ರ, ಆ ಶೃಂಗಾರಸದಲ್ಲಿ ತೊಯ್ದು ಹೋಗಿದ್ದಾಳೆ, ಒದ್ದೆಯಾಗಿದ್ದಾಳೆ. ತದ್ ಇತರ ಜನೇ ಕುತ್ಸನಪರ, ಶಿವನಲ್ಲದೆ ಬೇರೆಯವರ ವಿಚಾರದಲ್ಲಿ ಆಕೆ ಕುತ್ಸನಪರ, ಬೀಭತ್ಸ ರಸದಿಂದ ಕೂಡಿರುತ್ತಾಳೆ. ಶಿವೇ ಶೃಂಗಾರಾರ್ದ್ರ ಅಂದರೆ ಅಲ್ಲಿ ಶೃಂಗಾರ ರಸ ಬಂದಾಗಾಯಿತು. ತದ್ ಇತರ ಜನೇ, ಇತರ ಜನರಲ್ಲಿ ಬೀಭತ್ಸ ರಸದಿಂದ ಕೂಡಿದೆ ಎನ್ನುವ ಅರ್ಥ ಆಯಿತು. ಸರೋಷಾ ಗಂಗಾಯಾಮ್, ಗಂಗೆಯ ವಿಷಯದಲ್ಲಿ ರೋಷದಿಂದ ಕೂಡಿರ್ತಾಳೆ. ಗಂಗೆಗೂ ಮತ್ತು ಪಾರ್ವತಿಗೂ ಒಂದು ಪೂರ್ವದ್ವೇಷ ಇದೆ. ಮೊದಲು ಸತಿಯಾಗಿ ಬಂದವಳು ಪಾರ್ವತಿ, ಮೊದಲು ಮೂಡಿದ ಕಿವಿಗಿಂತ ನಂತರ ಬಂದ ಕೋಡು ಅಥವಾ ಕೊಂಬೆ ಬಹಳ ಪ್ರಸಿದ್ಧಿಗೆ ಬಂದ ಹಾಗೆ ಆಕೆಗೆ ರೋಷ ಬಂದಿದೆ. ಈ ಸವತಿ ದ್ವೇಷಕ್ಕೆ ಇನ್ನೂ ಒಂದು ಕಾರಣ ಇದೆ ನೋಡಿ. ಗಂಗೆಯನ್ನು ತಲೆಯ ಮೇಲೆ ಹೊತ್ತು ಮೆರಿತಾ ಇದ್ದಾನೆ ಶಿವ, ಪಾರ್ವತಿ ನೆಲದ ಮೇಲೆ ಓಡಾಡ್ತಾ ಇದ್ದಾಳೆ. ಅಷ್ಟು ಗೌರವ ಗಂಗೆಗೆ ಏಕೆ ಬೇಕು? ಗಿರೀಶ ಚರಿತೆ, ಶಿವನ ಚರಿತ್ರೆಯ ವಿಷಯದಲ್ಲಿ ವಿಸ್ಮಯವತಿ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾಳೆ. ಹರಾಹಿಭ್ಯೋ ಭೀತ, ಹರ ಶಿವನಲ್ಲಿರುವ ಅಹಿಭ್ಯ ಸರ್ಪಗಳಿಂದ ಭೀತ, ಹೆದರಿ ನಡುಕ್ತಾ ಇದ್ದಾಳೆ. ಸರಸಿರುಹ ಸೌಭಾಗ್ಯ ಜನನಿ, ತಾವರೆಗಳಿಗೆ ರಕ್ತವರ್ಣವನ್ನು ಉಂಟು ಮಾಡುವವಳು ಆ ಮಾತೆ. ಇಲ್ಲಿ ವೀರರಸ ಧ್ವನಿಸುತ್ತಿದೆ. ಕಮಲದ ಸೌಭಾಗ್ಯಕ್ಕೆ ಈಕೆಯೇ ಕಾರಣ. ಹಾಗಿರುವಂತಹ ಆ ತಾಯಿ ಸಖೀಷು ಸ್ಮೇರ, ತನ್ನ ಸಖಿಯರ ವಿಚಾರದಲ್ಲಿ ಸ್ಮೇರ ಮುಗುಳು ನಗುವ ಮುಖವನ್ನು ಹೊಂದಿದ್ದಾಳೆ. ತೇ ಮೈ ಜನನಿ ದೃಷ್ಟಿ ಸಕರುಣ, ಹೇ ಜನನಿ ಎಲೈ ತಾಯಿಯೇ, ತೇ ದೃಷ್ಟಿ, ನಿನ್ನ ಕಣ್ಣು ಅನ್ನೋದು ಮೈ ನನ್ನ ವಿಚಾರಕ್ಕೆ ಬಂದಾಗ ಸಕರುಣ, ತುಂಬ ಕರುಣಮಯವಾಗಿರುತ್ತೆ, ಕರುಣಾಪೂರ್ಣವಾಗಿರುತ್ತೆ. ಜಗದಂಬ ವಿಚಿತ್ರಮತ್ರ ಕಿಂ ಪರಿಪೂರ್ಣ ಕರುಣಾಸ್ತಿ ಚೇನ್ಮಯಿ, ಆ ಮಾತೆಯ ಕರುಣೆ ಅಷ್ಟೇ ಸಾಕು